ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆಯನ್ನ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಬರೆದಿದ್ದಾರೆ ಸೊ ಅಂತಹ ಒಂದು ವಿದ್ಯಾರ್ಥಿಗಳ ಈಗ ಮೆರಿಟ್ ಪಟ್ಟಿಯನ್ನ ಇಲಾಖೆ ವೆಬ್ಸೈಟ್ ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಣೆ ಮಾಡಲಾಗಿದೆ ಸ್ನೇಹಿತರೆ ಸೊ ಮೊನ್ನೆ ಮೊನ್ನೆನು ಕೂಡ ನಮ್ ನಾನು ತಮಗೆ ಒಂದು ವಿಡಿಯೋನ ಮಾಡಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದೆ ಸೊ ಆಯ್ಕೆ ಪಟ್ಟಿಯ ಪ್ರಕಟಣೆ ಯಾವಾಗ ಮಾಡ್ತಾರೆ ಎಂಬುದ್ರ ಬಗ್ಗೆ ಈಗ ಮಾಡಿರೋದು ಕೇವಲ ಮೆರಿಟ್ ಪಟ್ಟಿ ಅಷ್ಟೇ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಒಂದು ಮೆರಿಟ್ ಪಟ್ಟಿ ಆಧಾರದ ಮೇಲೆ ತಮ್ಮ ಮಗು ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಮತ್ತು ತಾಲೂಕಿಗೆ ಆಗಿರ್ಬೋದು ಜಿಲ್ಲೆಗೆ ಎಷ್ಟು ಎಷ್ಟನೇ ಸ್ಥಾನ ಬಂದಿದ್ದಾನೆ ಎಂಬುದರ ಬಗ್ಗೆ ಕೇವಲ ಮಾಹಿತಿ ತಮಗೆ ಗೊತ್ತಾಗುತ್ತೆ ಸೊ ಇದಾದ ನಂತರ ಸೆಲೆಕ್ಷನ್ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಸೊ ತಮ್ಮ ಮಗು ಯಾವ ಒಂದು ಮುರಾರಿ ಶಾಲೆಗೆ ಆಯ್ಕೆ ಆಗಿದ್ದಾನ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆ ಎಲ್ಲ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಒಂದು ಕಾರಣಕ್ಕಾಗಿ ಇನ್ನು ಕೂಡ ನಮ್ಮ ಒಂದು ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ಮುರಾರ್ ದೇಸಾಯಿ ಆಗಿರ್ಬೋದು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಇದು ಕರ್ನಾಟಕ ಎಕ್ಸಾಮಿನೇಷನ್ ಆಫಿಷಿಯಲ್ ವೆಬ್ಸೈಟ್ ಇದೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ತಾವು ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ಕೊಡ್ಬೇಕಾಗುತ್ತೆ ಸೊ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದ್ರ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಾವು ಇಲ್ಲಿ ನೋಡ್ತಾ ಇರುವ ಹಾಗೆ ಕ್ರೈಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೆರಿಟ್ ಪಟ್ಟಿ ಅಂತ ಹೇಳಿದೆ ಸೊ ಈ ಮೆರಿಟ್ ಪಟ್ಟಿ ಜಿಲ್ಲಾ ಮೆರಿಟ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಈ ಒಂದು ಜಿಲ್ಲಾ ಮೆರಿಟ್ ಪಟ್ಟಿಯನ್ನು ತಾವು ಡೈರೆಕ್ಟ್ ಆಗಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಡೈರೆಕ್ಟ್ ಆಗಿ ಇದನ್ನ ತಾವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಡೈರೆಕ್ಟ್ ಲಿಂಕ್ ಅನ್ನು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೇನೆ ಡೈರೆಕ್ಟ್ ಪಿಡಿಎಫ್ ಜಿಲ್ಲವಾರು ಪಿಡಿಎಫ್ ಅನ್ನು ಕೂಡ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೇನೆ ನೇರವಾಗಿ ಇದನ್ನ ತಾವು ಡೌನ್ಲೋಡ್ ಮಾಡ್ಕೊಂಡು ತಮ್ಮ ಮಗು ಆಯ್ಕೆಯಾಗಿದೆ ಸಾರಿ ಎಷ್ಟು ಅಂಶಗಳನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ಮಾಹಿತಿನ ಚೆಕ್ ಮಾಡ್ಕೊಳ್ಳಬಹುದು ಸೊ ನಾನು ಒಂದು ಡೌನ್ಲೋಡ್ ಮಾಡ್ಕೊಂಡು ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈಗ ಸ್ನೇತ್ರೀ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸೊ ವಿದ್ಯಾರ್ಥಿಯ ಆ ಎಸ್ ಎ ಟಿ ಎಸ್ ನಂಬರ್ ಇದೆ ಅದಾದ ನಂತರ ರಿಜಿಸ್ಟರ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಇದೆ ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್ ಆದ್ಮೇಲೆ ಜೆಂಡರ್ ಆಯ್ತು ಡೇಟ್ ಆಫ್ ಬರ್ತ್ ಮಾರ್ಕ್ಸ್ ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅದ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅದಾದ ನಂತರ ಸ್ಟೇಟ್ ಗೆ ಎಷ್ಟನೇ ರ್ಯಾಂಕ್ ಇದೆ ಸ್ಟೇಟ್ ಗೆ ತರ್ಡ್ ರ್ಯಾಂಕ್ ಇದಾನೆ ಅದೇ ರೀತಿ ಡಿಸ್ಟ್ರಿಕ್ ಗೆ ಫಸ್ಟ್ ರ್ಯಾಂಕ್ ಬರ್ತಾನೆ ಬಾಗಲಕೋಟೆ ಡಿಸ್ಟಿಕ್ ಫಸ್ಟ್ ರ್ಯಾಂಕ್ ಆದ್ರೆ ಸ್ಟೇಟ್ ಗೆ ತರ್ಡ್ ರ್ಯಾಂಕ್ ಸ್ಟೇಟ್ ರ್ಯಾಂಕ್ ಅನ್ನು ಕೊಟ್ಟಿದ್ದಾರೆ ಎಷ್ಟು ಮಾರ್ಕ್ಸ್ ಅನ್ನ ಪಡೆದಿದ್ದಾನೆ ಅದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಈ ರೀತಿ ತಮ್ಮ ಮಗು ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ತಾವು ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಅದಾದ ನಂತರ ತಮಗೆ ಮತ್ತೆ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ತಮಗೆ ಮಾಹಿತಿಯನ್ನು ಹೇಳೋದಾದ್ರೆ ಸೊ ಇದು ಕೇವಲ ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ಮಾ ಮಾತ್ರ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ಸುಮಾರು ಒಂದು ಎರಡು ಮೂರು ದಿನ ಆದ್ಮೇಲೆ ತಮಗೆ ಮತ್ತೆ ಈಗ ಫಸ್ಟ್ ಲಿಸ್ಟೆಂಡ್ ಕೂಡ ಸ್ಪೆಷಲ್ ಕೆಟಗರಿ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾನೆ ಸೊ ಸ್ಪೆಷಲ್ ಕೆಟಗರಿ ಸೆಲೆಕ್ಷನ್ ಲಿಸ್ಟ್ ಆದ ನಂತರ ನಾರ್ಮಲ್ ಕ್ಯಾಟಗರಿ ಸೆಲೆಕ್ಷನ್ ಲಿಸ್ಟ್ ಅನ್ನು ಬಿಡ್ತಾನೆ ಸ್ನೇಹಿತರೆ ಇದೇ ರೀತಿ ಸೆಲೆಕ್ಷನ್ ಲಿಸ್ಟ್ ಇರುತ್ತೆ ಆ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಯಾವ ಸ್ಕೂಲ್ಗೆ ಆಗಿದ್ದಾನೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಆ ಒಂದು ಆಯ್ಕೆ ಆದಂತಹ ಸಂದರ್ಭದಲ್ಲಿ ತಮ್ಮ ಮಗು ನ ಎಲ್ಲ ದಾಖಲೆಗಳನ್ನ ತಾವು ತೆಗೆದುಕೊಂಡು ಹೋಗಿ ಆಯಾ ಒಂದು ಮುರಾರ್ಜಿ ಶಾಲೆ ಆಗಿರ್ಬೋದು ಚಿತ್ರಣ ಶಾಲೆಗೆ ತಾವು ಹೋಗಿ ಅಡ್ಮಿಷನ್ ಅನ್ನ ಬರಬೇಕಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಗಳು ಇರ್ತವೆ ಅದೇ ರೀತಿ ಸುಮಾರು ಒಂದು ಮೂರು ಸೆಲೆಕ್ಷನ್ ಲಿಸ್ಟ್ ಪ್ರಕಟಣೆ ಮಾಡ್ತಾರೆ ಈ ಕ್ರೈಸ್ ವತಿಯಿಂದ ಸೆಲೆಕ್ಷನ್ ಲಿಸ್ಟ್ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾನೆ ಸೊ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾರೆ ಸೊ ಬಾಕಿ ಉಳಿದಿರುವಂತಹ ಸೀಟ್ ಗಳಿಗೆ ಮತ್ತೆ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾನೆ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿಯೂ ಕೂಡ ಅಡ್ಮಿಷನ್ ಆಗಿ ಇಲ್ಲೂ ಕೂಡ ಬಾಕಿ ಉಳಿದಿರುವಂತಹ ಸೀಟುಗಳಿದ್ರೆ ಮತ್ತೆ ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾನೆ ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ ಇನ್ ಕೇಸ್ ತರ್ಡ್ ರೌಂಡ್ ನಲ್ಲೂ ಕೂಡ ಸೀಟುಗಳು ಉಳಿದಂತಹ ಸಂದರ್ಭದಲ್ಲಿ ಅದನ್ನ ಕೌನ್ಸಿಲಿಂಗ್ ಆಧಾರದ ಮೇಲೆ ಆಯಾ ಒಂದು ಮೊರಾರ್ಟಿ ಶಾಲೆಗಳಿಗೆ ಅಡ್ಮಿಷನ್ ಅನ್ನ ಮಾಡ್ಕೊಳಕು ಕೂಡ ಅವಕಾಶನ ನೀಡ್ತಾನೆ ಸ್ನೇಹಿತರೆ ಸೊ ಪ್ರತಿಯೊಂದು ಸ್ಟೆಪ್ ನಲ್ಲೂ ಕೂಡ ತಮಗೆ ಸೆಲೆಕ್ಷನ್ ಲಿಸ್ಟ್ ಪ್ರಕಟಣೆ ಮಾಡದಂತ ಸಂದರ್ಭದಲ್ಲಿ ಅದನ್ನ ನಿರಂತರವಾಗಿ ತಮಗೆ ಅಪ್ಡೇಟ್ ಅನ್ನು ಕೂಡ ನಾನು ನೀಡ್ತಾ ಇರ್ತೇನೆ ಸೊ ಸದ್ಯದ ಮಟ್ಟಿಗೆ ಈಗಾಗಲೇ ಮೆರಿಟ್ ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಜಿಲ್ಲಾವರ ಮೆರಿಟ್ ಪಟ್ಟಿಯನ್ನ ತಾವು ನೇರವಾಗಿ ನಮ್ಮ ಒಂದು ಟೆಲಿಗ್ರಾಮ್ ಗೆ ವಿಸಿಟ್ ಮಾಡಿ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆನಾರ ಡೌಟ್ಸ್ ಗಳಿದ್ರೆ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಭೇಟಿಯಾಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ